ಹಾ ಗುರುಜಿ, ಹಾಗಿದ್ರೆ ಈ ದಿಕ್ಕು ಅನ್ನೋದು ಇದೆಯಾ ಹೇಗೆ? ಈಗ ನಾವು ಮೂಲತಃ ನಮಗೆ ಒಬ್ಬ ವ್ಯಕ್ತಿ ನಾವೇ ನಿಂತಿದ್ದೀವಿ ಅಂದ್ಕೊಳ್ಳೋಣ, ಭೂಮಿ ಬಿಟ್ಬಿಡೋಣ, ನಾವು ಒಬ್ಬ ವ್ಯಕ್ತಿಯಾಗಿ ನಿಂತಿದ್ದೀವಿ. ನಾವು ಬಲಗಡೆ ಅಂತೀವಿ, ಎಡಗಡೆ ಅಂತೀವಿ, ಹಿಂದೆ ಅಂತೀವಿ, ಮುಂದೆ ಅಂತೀವಿ, ಮೇಲೆ ಅಂತೀವಿ, ಕೆಳಗಡೆ, ದಿಕ್ಕುಗಳು ಇದೆಯೋ ಇಲ್ವೋ? ಹಾಗೆ ಒಂದು ಭೂಮಿಗೂ ಕೂಡ 8 ದಿಕ್ಕುಗಳಿದೆ. 8 ದಿಕ್ಕಲ್ಲದೆ ಇನ್ನೆರಡು ದಿಕ್ಕಿದೆ, ದಶ ದಿಕ್ಕು ಅಂತಾರೆ. ಯಾವುದಾದಪ್ಪ ಆ ದಿಕ್ಕುಗಳು ಅಂತಂತಂದರೆ, ಒಂದು ಭೂಮಿಗೆ ಯಾವಾಗಲೂ ಧನಾತ್ಮಕವಾದ ಶಕ್ತಿ ಬರುವಂಥದ್ದು ನಾರ್ತ್ ಈಸ್ಟ್ ಕಾರ್ನರ್ ಅಂತೀವಿ. ಈಗ ಮನುಷ್ಯನಿಗೆ ಒಂದು ಚೈತನ್ಯ ಶಕ್ತಿ ಎಲ್ಲಪ್ಪ ಬರುತ್ತೆ ಅಂದರೆ ಸಹಸ್ರಾರು ಚಕ್ರದಲ್ಲಿ ಅಂತ ನಾವು ಏನು ಹೇಳ್ತೀವೋ, ಈ ಶಿರದಿಂದ ಶಿಕೆಯಿಂದ ರಿಸೀವ್ ಆಗುವಂಥ ಒಂದು ಶಕ್ತಿ ಕೇಂದ್ರ ಪ್ರಕೃತಿಯಿಂದ ಅವನನ್ನು ನಡೆಸ್ತಾ ಇದೆ, ಮಾತಾಡಿಸ್ತಾ ಇದೆ, ಕೆಲಸ ಮಾಡಿಸ್ತಾ ಇದೆ, ಕ್ರಿಯೆಗಳನ್ನು ಮಾಡಿಸ್ತಾ ಇದೆ. ಹಾಗೆ ಆ ಭೂಮಿನಲ್ಲಿ ಪರಿಚಲನೆ ಇರುವಂಥ ಯಾವುದೇ ಭೂಮಿ ಇರ್ಬೋದು, ಆ ಭೂಮಿಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಬರೋದೇನಿದೆ ಅದು ನಾರ್ತ್ ಈಸ್ಟಿಂದ ಬರುತ್ತೆ. ಅದಕ್ಕೆ ವಾಸ್ತುವಿಗೆ 10 ದಿಕ್ಕಿದೆ, 8 ದಿಕ್ಕಿಲ್ಲ, 10 ದಿಕ್ಕಿದೆ. ನಮ್ಮಲ್ಲಿ ಜನರಲ್ಲಾಗಿ ಇವತ್ತಿನ ಒಂದು ವಾಸ್ತು ಬೇಕಾದಷ್ಟು ಕಾರ್ಯಕ್ರಮಗಳು, ವಿಚಾರಗಳು ತಿಳಿಸುವಂಥ ಬೇಕಾದಷ್ಟು ವಿದ್ಯಾವಂತರು, ಜ್ಞಾನವಂತರು ಯಾರಿದ್ದಾರೆ ಈ ವಾಸ್ತು ವಿಚಾರದಲ್ಲಿ ತಿಳುವಳಿಕೆ ಅಂತಲೂ 8 ದಿಕ್ಕ ಬಗ್ಗೆ ಮಾತಾಡ್ತಾರೆ. ನಾವು ವಾಸ್ತುನಲ್ಲಿ ಮಲ್ಟಿ ಡೈಮೆನ್ಷನ್ ವಾಸ್ತು ಅಂತ ಏನು ಹೇಳ್ತೀವಿ, ಇದರಲ್ಲಿ 10 ದಿಕ್ಕ ಬಗ್ಗೆ ಮಾತಾಡ್ತೀವಿ. ಯಾಕಂದರೆ ಋಣಾತ್ಮಕ ಮತ್ತು ಧನಾತ್ಮಕ ಶಕ್ತಿಗಳು ಇನ್ನೆರಡು ದಿಕ್ಕಿಂದನೂ ಬರುತ್ತೆ, ಅದ್ರ ಬಗ್ಗೆ ಫರ್ದರ್ ಉಲ್ಲೇಖ ಮಾಡ್ತೀನಿ ನಾನು ಏನು ವಿಚಾರ ಅಂತೇಳಿ. ಈಗ ನಾರ್ತ್ ಈಸ್ಟಿಂದ ಬಂದರೆ ಅದನ್ನು ನಮಗೆ ಈಶಾನ್ಯ ದಿಕ್ಕಿಂದ ಹೇಳ್ತೀವಿ. ಕ್ಲಾಕ್ ವೈಸಲ್ಲಿ ಎನರ್ಜಿ ಪಾಸ್ ಆಗುತ್ತೆ ಒಂದು ಭೂಮಿಗೆ, ಅದೇ ಥರ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಒಂದು ಎನರ್ಜಿ ಪಾಸ್ ಆಗುತ್ತೆ. ಅಂದರೆ ನಾರ್ತ್ ಈಸ್ಟಿಂದ ಉಲ್ಟಾ ಬರುವಂಥದ್ದನ್ನು ಆ್ಯಂಟಿ ಕ್ಲಾಕ್ ವೈಸ್ ಅಂತೀವಿ, ದಟ್ ಈಸ್ ನೆಗೆಟಿವ್ ಎನರ್ಜಿ. ಕ್ಲಾಕ್ ವೈಸಿಂದ ಬರುವಂಥದ್ದು ಪಾಸಿಟಿವ್. ಇವೆರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿದ್ದರೆ ಎನರ್ಜಿ, ಅಂದರೆ ಈಗ ನಾರ್ತ್ ಈಸ್ಟಿಂದ ಬಂದು ಈಸ್ಟ್ ಮತ್ತು ಸೌತ್ ಈಸ್ಟ್, ಅದಾದ ಮೇಲೆ ಸೌತ್, ಆಮೇಲೆ ಸೌತ್ ವೆಸ್ಟ್, ಅದಾದ ನಂತರ ವೆಸ್ಟ್, ಆಮೇಲೆ ನಾರ್ತ್ ವೆಸ್ಟ್, ಆಮೇಲೆ ನಾರ್ತ್, ತಿರ್ಗ ಮತ್ತೆ ಈಶಾನ್ಯಕ್ಕೆ ಬರುತ್ತೆ. ದಿಸ್ ಇಸ್ ಒನ್ ಸೈಕಲ್. ಇದನ್ನು 360 ಡಿಗ್ರಿ ಎನರ್ಜಿ ಒಂದು ಕಂಪ್ಲೀಟ್ ಕ್ಲಾಕ್ ವೈಸಲ್ಲಿ ಮೂವ್ ಆಗುವಂಥದ್ದು ವಾಸ್ತುವಿನಲ್ಲಿ. ಅಂದರೆ ಯಾವುದೇ ಒಂದು ಪ್ಲಾಟ್ ಇರ್ಬೋದು ಇಲ್ಲ ಸೈಟ್ ಇರ್ಬೋದು, ಆ ಜಾಗದಲ್ಲಿ ಎನರ್ಜಿಯ ಒಂದು ಪರಿಚಲನೆ. ಯಾಕಂದರೆ ನಾವು ಕುಂಡಲಿನಿ ವಾಸ್ತು ಮಾತಾಡಿದಾಗ ಶಕ್ತಿ ಅಂತ ನಾ ಹೇಳಿದೆ. ಏನು ಆ ಶಕ್ತಿ ಅಂತಂದರೆ ಆ ಶಕ್ತಿ ಭೂಮಿ ಮೇಲೆ ಯಾವ ಥರ ಪರಿಚಲನೆಯಲ್ಲಿ ಇರುತ್ತೆ, ಇದು ವ್ಯಕ್ತಿಗೆ ನಾವು ಜೋಡಿಸಿದಾಗ ಆ ಕುಂಡಲಿ ವ್ಯಕ್ತಿಯ ಕುಂಡಲಿ ಮತ್ತು ಈ ಭೂಮಿಯ ಕುಂಡಲಿನ. ಸೊ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದನ್ನು ನಾವು ಕುಂಡಲಿನಲ್ಲಿ ಪರಿಶೀಲನೆ ಮಾಡ್ತೀವಿ. ಯಾವ ದಿಕ್ಕಲ್ಲಿ ಬರ್ತಾ ಇದೆ ಅಂದಾಗ, ಈಗ ನಾನು ಹೇಳಿದೆ ಕ್ಲಾಕ್ ವೈಸಲ್ಲಿ ಈ ದಿಕ್ಕಲ್ಲಿ ಬರ್ತದೆ, ಅದೇ ಥರ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದರೆ ರಿವರ್ಸಲ್ಲಿ ಎನರ್ಜಿ ಬರುತ್ತೆ. ಇವೆರಡೂ ಕೂಡ ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರ ಆ ಭೂಮಿನಲ್ಲಿ ಆ ವ್ಯಕ್ತಿಗೆ ಅದು ಶಾಂತಿಯುತವಾದ ಒಂದು ವಾಸ್ತುಶಕ್ತಿ ಇರುತ್ತೆ. ಯಾವಾಗ ಅವರಿಗೆ ಬ್ಲಾಕ್ ಇರುತ್ತೆ ಯಾವುದಾದ್ರೂ ಒಂದು ಗ್ರಹಗಳಿಂದನೋ ಇಲ್ಲ ಯಾವುದಾದ್ರೂ ಒಂದು ಅವನು, ಈಗ ಮೂಲತಃ ನಾವು ಹೇಳುವಂಥದ್ದು ರಾಹು ಉಚ್ಚವಾಗಿರಬೇಕು ಕುಂಡಲಿನಲ್ಲಿ. ಯಾವವರೆಗೆ ರಾಹು ಉಚ್ಚವಾಗಿರುತ್ತೋ ಅವರಿಗೆ ಭೂಮಿನಲ್ಲಿ ತುಂಬ ಧನಾತ್ಮಕವಾದ ಶಕ್ತಿ ಉದ್ಭವ ಆಗುತ್ತೆ, ಅವನು ಸಾಕಷ್ಟು ಆಸ್ತಿಗಳನ್ನು ಮಾಡ್ಬೋದು, ಪ್ರಾಪರ್ಟಿಗಳನ್ನು ಮಾಡ್ಬೋದು. ಯಾರಿಗೆ ರಾಹು ನೀಚನಾಗಿರ್ತಾನೋ ಅಂಥವರಿಗೆ ಇರೋವಂಥ ಪ್ರಾಪರ್ಟಿಗಳನ್ನು ಕಳೆಯುವಂಥ ವ್ಯವಸ್ಥೆಗಳು ಬರ್ತದೆ. ಹಾಗಾಗಿ ಈ ದಿಕ್ಕು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಕೆಲವರಿಗೆ ಕೆಲವು ದಿಕ್ಕುಗಳು ಅವರಿಗೆ ಪೂರಕವಾಗಿರುತ್ತೆ, ಆ ದಿಕ್ಕನ್ನು ಅವರು ತಿಳ್ಕೊಂಡಾಗ ಅಲ್ಲಿಂದ ಅವರು ಪ್ರಭಾವಿತರಾಗಿ ಸಾಕಷ್ಟು ಯಶಸ್ಸನ್ನು ನೋಡ್ಬೋದು, ಅವರು ಅಭಿವೃದ್ಧಿನೂ ಕೂಡ ನೋಡ್ಬೋದು ಜೀವನದಲ್ಲಿ. ಹಾಗಾಗಿ ಈ ದಿಕ್ಕು ಈಶಾನ್ಯ, ಕೆಲವರಿಗೆ ಅಲ್ಲಿ ದ್ವಾರ ಇಟ್ಟರೆ ಭಾಳಷ್ಟು ಉಪಯೋಗ ಸಮೃದ್ಧಿಯಾಗುತ್ತೆ. ಅದೇ ಥರ ಈಸ್ಟ್ ಫೇಸಿಂಗ್ನಲ್ಲಿ ಇವತ್ತೆಲ್ಲ ಏನಿದೆ ವಾಸ್ತುವಿನಲ್ಲಿ, ಜನರಲ್ಲಾಗಿ ಎಲ್ಲರೂ ಕೂಡ ಈಸ್ಟ್ ಫೇಸಿಂಗ್ಗೆ ಡೋರ್ ಬೇಕು, ಈಸ್ಟ್ ಫೇಸಿಂಗ್ಗೆ ಎಲ್ಲ ಬೇಕು ಅಂತಾರೆ. ಈಸ್ಟ್ ಫೇಸಿಂಗು ಎಲ್ಲರಿಗೂ ಕೂಡ 100% ಪ್ರಮಾಣವಾಗಿ ರಿಸಲ್ಟ್ ಬರಲ್ಲ. ಕೆಲವು ಜಾತಕ ವ್ಯಕ್ತಿಗಳಿಗೆ ಮಾತ್ರ ಈಸ್ಟ್ ಫೇಸಿಂಗು ಅದು ಭಾಳ ಪೂರಕವಾಗಿರುತ್ತೆ. ಹಾಗೆ ನಿಮಗೆ ನಾರ್ತ್ ಈಸ್ಟ್ ಸಾರಿ ಸೌತ್ ಈಸ್ಟ್ ಅಂದರೆ ಅಗ್ನಿಮೂಲೆ, ಅದಾನಂತರ ಯಮಮೂಲೆ ಇದೆ ಸೌತ್ ಡೈರೆಕ್ಷನ್ನು, ನೆಕ್ಸ್ಟು ನೈಋತ್ಯ ಬರುತ್ತೆ, ಅದಾದ ನಂತರ ಪಶ್ಚಿಮ ವೆಸ್ಟ್ ಫೇಸಿಂಗು, ಅದಾದ ಮೇಲೆ ನಿಮಗೆ ವಾಯುಮೂಲೆ ಬರುತ್ತೆ, ಕುಬೇರ ಮೂಲೆ ಬರುತ್ತೆ, ಮತ್ತು ನಾರ್ತ್ ಈಸ್ಟ್. ಇದು ಒಂದು ಕ್ಲಾಕ್ ವೈಸ್. ಈ ಥರ 8 ದಿಕ್ಕಿದೆ. ಇನ್ನು 2 ದಿಕ್ಕು ಯಾವುದಪ್ಪ ಅಂತಂತಂದರೆ, ಒಂದು ಊರ್ಧೋಮುಖ ಮತ್ತು ಅಧೋಮುಖ. ಅಧೋಮುಖ ಅಂದರೆ ಭೂಮಿ, ಊರ್ಧು ಅಂದರೆ ಮೇಲ್ಗಡೆ. ಸೊ ಅಧೋಮುಖದಲ್ಲಿ ಇರೋವಂಥ ಶಕ್ತಿಗಳನ್ನು ನಾವು ಬಗ್ಗೆ ನಾವು ಮಾತಾಡೋಣ. ಈಗ ಈ 8 ದಿಕ್ಕಿಂದ ಬರುವಂಥ ಪಾಸಿಟಿವ್ ನೆಗೆಟಿವ್ ಎನರ್ಜಿಗಳು
ಒಬ್ಬ ಮನುಷ್ಯನ ಕುಂಡಲಿಗೆ ಮ್ಯಾಚ್ ಆಗಬೇಕು. ಯಾಕಂದರೆ ಇವೆಲ್ಲವೂ ಕೂಡ ಗ್ರಹಗಳನ್ನು ರೆಪ್ರೆಸೆಂಟ್ ಮಾಡ್ತದೆ. ಈಗ ನಾವು ಈಶಾನ್ಯದಲ್ಲಿ ತಗೊಂಡ್ರೆ ಶಿವ ಅಂದರೆ ದೈವಶಕ್ತಿ ಜಾಸ್ತಿ ಇರುತ್ತೆ ಅಂತೇಳಿ, ಹಾಗೆ ನೀವು ಈಸ್ಟನ್ನು ತಗೊಂಡಾಗ ಇಂದ್ರ ಅಂತ ಹೇಳ್ತೀವಿ ಅದನ್ನು ಜಾಗ, ವಾಸ್ತುವಿನಲ್ಲಿ ಉಲ್ಲೇಖ ಮಾಡುವಂಥದ್ದು ಇಂದ್ರನ ಜಾಗ ಅಂತ. ಹಾಗೆ ಅಗ್ನಿ ಅಂತಂದರೆ ಚಂದ್ರನ ರೆಪ್ರೆಸೆಂಟ್ ಮಾಡುವಂಥದ್ದು ಅಗ್ನಿ ಮೂಲೆ, ಹಾಗೆ ಯಮ ಮೂಲೆ ರೆಪ್ರೆಸೆಂಟ್ ಮಾಡುವಂಥದ್ದು ನಿಮಗೆ ದಕ್ಷಿಣ, ಅದೇ ಥರ ನಿಮಗೆ ನೈಋತ್ಯ ರೆಪ್ರೆಸೆಂಟ್ ಮಾಡೋದು ನಿಮಗೆ ನೈಋತ್ಯ ರೆಪ್ರೆಸೆಂಟ್ ಮಾಡುವಂಥದ್ದು ನಿಮಗೆ ಸೌತ್ ವೆಸ್ಟು. ನೆಕ್ಸ್ಟು ನಿಮಗೆ ಬಂದು ಪಶ್ಚಿಮ, ಅದು ನಿಮಗೆ ರೆಪ್ರೆಸೆಂಟ್ ಮಾಡುವಂಥದ್ದು ನಿಮಗೆ ನೆಕ್ಸ್ಟ್ ಅದು ಬಂದು ನಿಮಗೆ ವಾಯುಮೂಲೆ ಬರುತ್ತೆ. ವಾಯುಮೂಲೆ ರೆಪ್ರೆಸೆಂಟ್ ಮಾಡುವಂಥದ್ದು ನಿಮಗೆ ನಾರ್ತ್ ವೆಸ್ಟು, ಹಾಗೆ ಕುಬೇರ ಮೂಲೆ ರೆಪ್ರೆಸೆಂಟ್ ಮಾಡುವಂಥದ್ದು ನಿಮಗೆ ನಾರ್ತ್. ಸೊ ಈಗ ಎಂಟು ದಿಕ್ಕಿದೆ, ಇನ್ನು ಅಧೋಮುಖ ಮತ್ತು ಊರ್ಧ್ವಮುಖ ಏನಿದೆ, ಇವೆರಡು ದಿಕ್ಕುಗಳಲ್ಲಿ ನಿಮಗೆ ಊರ್ಧ್ವಮುಖದಿಂದ ಬರುವಂಥದ್ದು ಸಾಕಷ್ಟು ಪಾಸಿಟಿವ್ ಎನರ್ಜಿ, ಅಧೋಮುಖದಲ್ಲಿ ಬರುವಂಥದ್ದು ಸಾಕಷ್ಟು ಜಿಯೋಪಥಿಕ್ ಎನರ್ಜಿ. ಅನ್ನೇ ಜಿಯೋಪಥಿಕ್ ಅನ್ನೋದು ಸಪ್ರೇಟ್ ಒಂದು ವಿಚಾರ, ಸ್ಟ್ರೆಸ್ ಅಂತ ನಾವು ವಿಚಾರಗಳು, ಭೂಮಿಯಿಂದ ಬರುವಂಥ ಋಣಾತ್ಮಕ ಶಕ್ತಿಗಳು, ಅದ್ರ ಬಗ್ಗೆ ಬೇರೆ ನಾವು ಮಾತಾಡೋಣ. ಈಗ ನಾವು ಇಷ್ಟು ದಿಕ್ಕುಗಳಿದೆ, ಎಂಟು ದಿಕ್ಕು, ಅದನ್ನು ವ್ಯಕ್ತಿಗತವಾಗಿ ನಾವು ಅವ್ರ ಕುಂಡಲಿನ ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತವಾದ ದಿಕ್ಕಲ್ಲಿ, ಇವಾಗ ಸೈಟ್ಗಳು ಎಲ್ಲ ದಿಕ್ಕಲ್ಲೂ ಇದೆ. ಈಗ ನಾವು ಇವತ್ತು ಸುಮ್ಮನೆ ಒಂದು ಎಕ್ಸಾಂಪಲ್ ಅಂತ ಒಂದು ಜಾಗನ ತಗೊಂಡಾಗ ಅದು ಎಂಟು ದಿಕ್ಕಿಗೂ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಎಲ್ಲವನ್ನು ಕೂಡ ಎಲ್ಲ ಸೈಟ್ಗಳನ್ನು ಈಸ್ಟ್ ಫೇಸಿಂಗೇ ಮಾಡೋಕ್ಕೆ ಬರೋದಿಲ್ಲ, ಕೆಲವು ವೆಸ್ಟ್ ಬರಬೇಕಾದ, ಕೆಲವು ಸೌತ್ ಬರಬೇಕಾದಕ್ಕೆ, ಕೆಲವು ನಾರ್ತ್ ಬರಬೇಕಾಗುತ್ತೆ. ಹಾಗಾಗಿ ರೋಡು ಮತ್ತು ಅದರ ಜಿಯೋಗ್ರಫಿಕಲ್ ಡಿಸೈನ್ಸ್ ಯಾವ ಥರ ಇರುತ್ತೆ, ಡೈಮೆನ್ಷನ್ಸ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ದಿಕ್ಕುಗಳು ಅಳವಡಿಕೊಂಡಿರುತ್ತೆ. ಹಾಗಾಗಿ ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನು ಅವರ ಕುಂಡಲಿನ ಪರಿಶೀಲನೆ ಮಾಡಿ ಅವ್ರಿಗೆ ಇಂಥ ದಿಕ್ಕು ಪೂರಕವಾಗಿದೆ ಅಂತೇಳಿ ಈ ವಾಸ್ತುವಿನಲ್ಲಿ ಅದೊಂದು ವಿಚಾರನ ತಿಳುವಳಿಕೆ ಕೊಡ್ಬೋದು. ಆ ದಿಕ್ಕಿನ ಮೂಲಕ ಅವ್ರು ಹೋದಾಗ ಅವರಿಗೆ ಅಭಿವೃದ್ಧಿ ಮತ್ತು ಅವರು ಸಾಕಷ್ಟು ಯಶಸ್ಸನ್ನು ನೋಡ್ಬೋದು. Thank you.